जनर मोदलने पट्टी इवत अनौंस आगता है सुदीर्घवागि प्रजाप्रभुत्व रीतियल्लि क्षेत्र मट्टदिंद हिडिदु राज्य मत्तु केंद्र चुनावणेय प्रधानमंत्री सन्मान्य नरेंद्र मोदी जी नेतृत्वदल्लि नडेदु अंतिमवागि 189 जनर पट्टि बिडुगडे आगता है। ಈ ಬಾರಿ ಒಂದು ಹೊಸತನವನ್ನು ತರಬೇಕು ಅನ್ನುವಂಥ ಕಾರಣದಿಂದ ಬಹಳಷ್ಟು ಚರ್ಚೆ ಮಾಡಿ ತಳಹಂತದಲ್ಲಿ ಚರ್ಚೆ ಮಾಡಿ ಇವತ್ತು ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ। ಈ ಮೊದಲನೇ ಪಟ್ಟಿಯಲ್ಲಿ ನೋಡಿದಾಗ ಬಹಳ ಸ್ಪಷ್ಟ ಆಗ್ತದೆ ಈ ಬಾರಿ ಬಿಜೆಪಿ ಗೆಲುವಾಗುವುದು ಮತ್ತು ಅದರಲ್ಲಿನೂ ಕೂಡ ಈಗಾಗಲೇ ಕಾಂಗ್ರೆಸ್ ಜೆಡಿಎಸ್ ಒಂದು ಹಂತದ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ। ಅವೆಲ್ಲವನ್ನು ಅವರ ಕ್ಯಾಂಡಿಡೇಟ್ ನಮ್ಮ ಕ್ಯಾಂಡಿಡೇಟ್ ಹೋಲಿಸಿದಾಗ ಖಂಡಿತವಾಗೂ ಬಿಜೆಪಿ ಸ್ಪಷ್ಟವಾದಂಥ ಬಹುಮತ 189ರಲ್ಲೇ ಬರ್ತದೆ। ಇನ್ನು ಮಿಕ್ಕಿದ 34 ಎರಡನೇ ಹಂತದಲ್ಲಿ ಇನ್ನೆರಡು ದಿವಸ ಬಿಟ್ಟು ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ। ಹೀಗಾಗಿ ಒಂದು ರೀತಿಯಲ್ಲಿ ಬಿಜೆಪಿ ಪಟ್ಟಿ ಒಂದು ನಮ್ಮ ಗೆಲುವಿನ ದಿಕ್ಕಸೂಚಿ ಆಗುತ್ತೆ ಅನ್ನುವಂಥದ್ದು ಸಂಪೂರ್ಣವಾದ ವಿಶ್ವಾಸ ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ನಾಯಕರಲ್ಲಿ ಮೂಡಿಸಿದೆ। ಇನ್ನು ಮುಂದೆ ಇದನ್ನು ನಾವು ಇದನ್ನು ದೊಡ್ಡ ಪ್ರಮಾಣದ ಒಂದು ಕ್ಯಾಂಪೇನನ್ನು ಪ್ರಚಾರವನ್ನು ತೆಗೆದುಕೊಂಡು ಹೋಗಿ ಹಳ್ಳಿ ಹಳ್ಳಿಗೆ ಮನೆ ಮನೆಗೆ ಬೂತ್ ಮಟ್ಟದಲ್ಲಿ ಮನೆ ಮನೆಗೂ ಕೂಡ ತೆಗೆದುಕೊಂಡು ಹೋಗಿ ಸಕಾರಾತ್ಮಕವಾದಂಥ ಒಂದು ನಾವು ಜನರ ಬೆಂಬಲವನ್ನು ನಾವು ಕೇಳ್ತಾ ಇದ್ದೇವೆ। ನಾವು ಮಾಡಿರುವಂಥ ಕೆಲಸ ಕೇಂದ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕವಾಗಿ ನಾವು ಕೊಟ್ಟಿರುವಂಥ ನ್ಯಾಯ ಈ ಥರ ಹಲವಾರು ವಿಚಾರಗಳನ್ನು ಜನರ ಮುಂದೆ ಇಟ್ಟು ನಾವು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ರಾಜ್ಯದ ಸಮಗ್ರ ಅಭಿವೃದ್ಧಿ ಕೋವಿಡ್ ನಿರ್ವಹಣೆ ಫ್ಲಡ್ ನಿರ್ವಹಣೆ ಇನ್ಫ್ರಾಸ್ಟ್ರಕ್ಚರು ಸುಮಾರು ಹಲವಾರು ಯುವಕರಿಗೆ ಕೊಟ್ಟಿರುವಂಥ ಕೆಲಸ ಸಕಾರಾತ್ಮಕವಾದಂಥ ಒಂದು ಜನಬೆಂಬಲವನ್ನು ಕೋರಿ ನಾವು ದೊಡ್ಡ ಪ್ರಮಾಣದಲ್ಲಿ ಬರುವಂಥ ದಿನಗಳಲ್ಲಿ ನಾವು ಮಾಡ್ತೇವೆ ಮತ್ತು ಗೆಲುವಿನ ಸಂಪೂರ್ಣವಾದಂಥ ವಿಶ್ವಾಸ ನಮಗಿದೆ। ಸಾಕಷ್ಟು ಹಾಲಿ ಎಮ್ ಎಲ್ ಎಗಳನ್ನು ಕೈಬಿಟ್ಟಿದ್ದೀರಾ, ಸಹಜವಾಗಿ ಅದು ಬಂಡಾಯ ಆಗೇ ಆಗುತ್ತೆ ಕ್ಷೇತ್ರದಲ್ಲಿ, ಅದಕ್ಕೆ ಏನು ಪ್ಲಾನ್ಸ್ ಸರ್ ಬಂಡಾಯ? ಈಗಾಗಲೇ ಹಲವಾರು ಜನ ಯಾರು ಬದಲಾವಣೆ ಆಗ್ತದೆ ಅವ್ರ ಹತ್ರ ಮಾತಾಡಿದ್ದೀವಿ, ಎಲ್ಲ ಅವ್ರಿಗೆ ಯಾಕೆ ಏನು ಕಾರಣಗಳನ್ನು ಹೇಳಿದ್ದೇವೆ ಮತ್ತು ಮುಂದೆ ಯಾವ ರೀತಿ ಅವಕಾಶ ಸಿಗುತ್ತೆ ಅನ್ನುವಂಥದ್ದು ಕೂಡ ಎಲ್ಲ ಹೇಳಿದ್ದೇವೆ। ಒಂದು ರಾಷ್ಟ್ರೀಯ ಪಕ್ಷ, ಶಿಸ್ತಿನ ಪಕ್ಷ ಬಿಜೆಪಿ, ಇನ್ನೆಲ್ಲ ನಿಭಾಯಿಸುವಂಥ ಶಕ್ತಿ ಬಿಜೆಪಿಗಿದೆ ಸರ್। ಮುಂಚೆನೆ ಹೇಳಿದ್ರೆ ಸರ್ ಹಾಲಿ ಶಾಸಕರಿಗೆ? ಇಲ್ಲ ಇಲ್ಲ, ಯಾವ್ಯಾವ ಸಂದರ್ಭದಲ್ಲಿ ಹೇಳಬೇಕೋ ಆ ಸಂದರ್ಭಗಳಲ್ಲಿ ಹೇಳಿದ್ದೇವೆ ಸರ್। ಹಿರಿಯರಿಗೂ ಕೂಡ ಕೈ ತಪ್ಪಿದೆ, ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಸರ್? ಯಾಕೆಂದ್ರೆ ಇದೊಂದು ರೀತಿ ಇಲ್ಲ ಹಿರಿಯರಾದಂಥ ಒಂದು ಚುನಾವಣೆ ಇದು, ಹಿರಿಯರದಂತೂ ಪ್ರಶ್ನೆ ಇಲ್ಲ, ಹಿರಿಯರು ಈ ಪಕ್ಷವನ್ನು ಅವ್ರು ಕಟ್ಟಿದ್ದಾರೆ, ಪಕ್ಷ ಅವ್ರನ್ನ ಬೆಳೆಸಿದೆ, ಹೀಗಾಗಿ ಭಾಳ ಒಂದು ಹಳೆಯ ಅನ್ಯೋನ್ಯವಾಗಿರುವಂಥ ಸಂಬಂಧ ಇರೋದ್ರಿಂದ ಯಾವುದು ತೊಂದರೆ ಆಗಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ। ಸಾರ್ವಜನಿಕವಾಗಿ ಒಂದು ಚರ್ಚೆ ಆಗ್ತಾ ಇದೆ ಸರ್, ಈ ಒಂದು ಅಂತಿಮ ಪಟ್ಟಿನ ಅಂತಿಮ ಮಾಡೋ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಒಂದು ಅಸಮಾಧಾನಗೊಂಡಿದ್ದಾರೆ, ಇದೆಲ್ಲ ನೋಡಿ ಊಹಾಪೋಹಗಳು। ಅವರು ಎರಡು ದಿವಸ ಪೂರ್ಣ ಪ್ರಮಾಣದಲ್ಲಿ ಕೂತ್ಕೊಂಡು ಪಾರ್ಲಿಮೆಂಟರಿ ಬೋರ್ಡಲ್ಲಿ ಕೂತ್ಕೊಂಡು ಒಟ್ಟು 3 ದಿವಸ ಸಂಪೂರ್ಣವಾಗಿ ಚರ್ಚೆ ಮಾಡಿ ಮತ್ತೆ ಅದಾದ ಮೇಲೂ ಕೂಡ ಅಧ್ಯಕ್ಷನ ಭೇಟಿಯಾಗಿ ಕೆಲವು ಸಲಹೆಗಳನ್ನು ಕೊಟ್ಟು ಅವರು ಬಂದಿದ್ದಾರೆ, ಸಂಪೂರ್ಣವಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ। ಸರ್ ಯಾವಾಗ ಆಗುತ್ತೆ ಸರ್? ಇನ್ನೆರಡು ದಿವಸ ಬಿಟ್ಟು।